ಚಿಕ್ಕೋಡಿಯ ಟೆನಿಸ್ ಕ್ಲಬ್ ವತಿಯಿಂದ ಯುವ ಕ್ರೀಡಾ ಉತ್ಸಾಹಿಗಳಿಗಾಗಿ 10 ದಿನಗಳ ಕಾಲ ಉಚಿತ ತರಬೇತಿ ಶಿಬಿರವನ್ನು ಆಯೋಜಿಸಲಾಗಿದ್ದು, ಶಿಬಿರವನ್ನು ಡಿವೈಎಸ್ಪಿ ಬಿಎಸ್ ಅಂಗಡಿ ಉದ್ಘಾಟಿಸಿದರು. ಚಿಕ್ಕೋಡಿಯ ಟೆನಿಸ್ ಕ್ಲಬ್ ವತಿಯಿಂದ ಯುವ ಕ್ರೀಡಾ ಉತ್ಸಾಹಿಗಳಿಗಾಗಿ 10 ದಿನಗಳ ಕಾಲ ಉಚಿತ ತರಬೇತಿ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದ್ದು, ಶಿಬಿರವನ್ನು ಡಿವೈಎಸ್ಪಿ ಬಿಎಸ್ ಅಂಗಡಿ ಉದ್ಘಾಟಿಸಿದರು. ಚಿಕ್ಕೋಡಿಯ ಟೆನಿಸ್ ಮೈದಾನ ಸುದೀರ್ಘ ಇತಿಹಾಸವನ್ನು ಹೊಂದಿದ್ದು ಕ್ರೀಡಾಪಟುಗಳಲ್ಲಿ ಅವಿನಾಭಾವ ಸಂಬಂಧವನ್ನು ಹೊಂದಿದೆ. ನಿತ್ಯವೂ ಮೈದಾನಕ್ಕೆ ಆಗಮಿಸಿ ಕ್ರೀಡೆಯಲ್ಲಿ ಮಗ್ನರಾಗುವ ಕ್ರೀಡಾಪಟುಗಳಿಗೆ ಟೆನಿಸ್ ಕ್ಲಬ್ ಉತ್ತಮ ಜೊತೆಗಾರನೆಂದೇ ಹೇಳಬಹುದು. ಟೆನಿಸ್ ಕ್ಲಬ್ ಎಂಬುದು ಕೇವಲ ಜನರ ವೈಯಕ್ತಿಕ ಬದುಕುಗಳಿಗೆ ಸೀಮಿತವಾಗಿರದೆ ಕ್ರೀಡೆಯಲ್ಲಿ ಆಸಕ್ತಿ ಹೊಂದಿರುವವರನ್ನು ಟೆನಿಸ್ ಕ್ಲಬ್ ತನ್ನತ್ತ ಸೆಳೆಯುವಲ್ಲಿ ಸಂಪೂರ್ಣ ಯಶಸ್ವಿಯಾಗಿದೆ ಎಂದರೆ ತಪ್ಪಾಗಲಾರದು. ಈ ನಿಟ್ಟಿನಲ್ಲಿ ಚಿಕ್ಕೋಡಿಯ ಟೆನಿಸ್ ಕ್ಲಬ್ 10 ದಿನಗಳ ಕಾಲ ಉಚಿತ ತರಬೇತಿ ಶಿಬಿರವನ್ನು ಆಯೋಜಿಸಿರುವುದು ಕ್ರೀಡಾಪ್ರಿಯರಿಗೆ ನೆಚ್ಚಿನ ಸಂಗತಿಯಾಗಿದೆ. ಈ ಮೂಲಕ ಸಮಾಜದಲ್ಲಿ ಕ್ರೀಡಾ ಮನೋಭಾವವನ್ನು ಬೆಳೆಸಲು ಮುಂದಾಗಿರುವುದು ನಿಜಕ್ಕೂ ಹೆಮ್ಮೆಯ ಸಂಗತಿ. ಈ ಸಂದರ್ಭದಲ್ಲಿ ಮಲ್ಲನ್ಗೌಡ ನಾಯ್ಕರ್, ಪುರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ ರಂಜಿತ್ ಸಂಗ್ರೋಳೆ, ಅನಿಲ್ ಲಗ್ರೆ, ಡಾಕ್ಟರ್ ದೇವಿಕಾ ಭಾತೆ, ರಾಜಶೇಖರ್ ಮಿರ್ಜೆ, ವಿಶಾಲ್ ಲಗ್ರೆ, ಸಂಕೇತ್ ಮಾಂಜ್ರೇಕರ್, ಸಿದ್ದಾರ್ಥ್ ಮಿರ್ಜೆ, ಅರುಣ್ ಬೋಳಾಸ್, ರಾಮಾ ಕಾಳಿಂಗೆ, ಸಂದೀಪ್ ಗಿಂಡೆ, ಆದಿತ್ಯ ಲಗಾರೆ, ಆರ್ಯ ಮಿಠಾರೆ, ಡಾಕ್ಟರ್ ರವೀಂದ್ರ ಭಾತೆ, ಡಿಜೆ ಗುಂಡೆ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು.